ಬೀರೂರು ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂದುಗಡೆ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಮಲ್ಲಪ್ಪನ ಭೂಮಿಯಲ್ಲಿ ಉಳುಮೆ ಮಾಡುವ ರೈತರು ಪಟ್ಟ ನೀಡುವಂತೆ ಒತ್ತಾಯಿಸಿ 141 ದಿನಗಳ ಕಾಲ ನಿರಂತರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದರೆ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಸ್ಪಂದಿಸದಿರುವುದರಿಂದ ಮಲ್ಲಪ್ಪನ ಭೂಮಿಯಲ್ಲಿ ತಲತಲಾಂತರದಿಂದ ಉಳುಮೆ ಮಾಡುವ 240 ಕುಟುಂಬಗಳ ರೈತರು ಮೇ 7 ಜರುಗುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡುತ್ತೇವೆ ಎಂಬ ನಿರ್ಧಾರ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ವಿಎಸ್ ಶಿವಶಂಕರ್, ಕಾರ್ಯದರ್ಶಿ ಗಾಳಿ ಬಸವರಾಜ್, ಎನ್ ಸೋಮಪ್ಪ, ಹುಲಿಯಪ್ಪ, ಮಂಜುನಾಥ, ರುದ್ರಪ್ಪ ಹಾಗೂ 240 ಕುಟುಂಬಗಳ ರೈತರು ಭಾಗವಹಿಸಿದ್ದರು. ಕುರುಗೋಡು ಗ್ರಾಮದ ಮಲ್ಲಪ್ಪನ ಕೆರೆ ಭೂಮಿಯ ಸುಮಾರು 3 ಯಜಮಾನರ ಕಾಲದಿಂದ ಭೂಮಿ ಉಳುಮೆ ಮಾಡಿಕೊಂತ ಬಂದಿರುತ್ತಾರೆ. ಆದರೂ ಇದುವರೆಗೆ ಯಾವ ಸರ್ಕಾರದವರು ಆಗಲಿ ಎಷ್ಟೇ ವರ್ಷದಿಂದ ಸರ್ಕಾರ ಆಳಿದರೂ ಇದುವರೆಗೆ ಯಾರೂ ಪಟ್ಟ ಕೊಡೋಕೆ ಇಚ್ಛೆ ಪಡಲಿಲ್ಲ. ಮತ್ತು ಈಗ ಸುಮಾರು ನಾವು ಇವತ್ತಿಗೆ CPM ಪಕ್ಷದಿಂದ ವತಿಯಿಂದ 141 ದಿವಸವಾದರೂ ನಾವು ಹೋರಾಟ ಮಾಡುತ್ತಾ ನಾವು ಎಲೆಕ್ಷನನ್ನು ಬಹಿಷ್ಕಾರ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇವೆ. ನಾವು ಸುಮಾರು ಕೆರೆ ಮಲ್ಲಪ್ಪುರ ಕೆರೆಯಲ್ಲಿ 248 ಕುಟುಂಬದವರು ಇದ್ದೇವೆ. ನಾವು ಮತ್ತು 248 ಕುಟುಂಬದವರು ಮತ್ತು ಬೀಗರು ಬಂಧು ಬಳಗದವರು ಕೂಡ ನಾವು ಎಲೆಕ್ಷನ್ ಹಾಕಬಾರದಂತ ಹೇಳ್ತೇವೆ. 3 ಮಾಡುತ್ತಿರುವ ಈ ಭೂಮಿಯನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಆದರೂ ಯಾವ ಸರ್ಕಾರ ನಮಗೆ ಏನೂ ಮಾಡಿಲ್ಲ. ಎಲ್ಲ ಇದ್ದಿದ್ದು ನಮ್ಮನ್ನು ಈಗ ಎಲ್ಲ ಭೂಮಿ ಕೊಡ್ಬೇಕಂತ ಎಲ್ಲರೂ ನೋಟಿಸ್ ಕೊಟ್ಕಂತ ಬಂದಾರ. ಸುಮಾರು 3 ಕುರುಗೋಡು ಗ್ರಾಮದಲ್ಲಿ ದಲಿತರು, ಅದು ವಿಶೇಷವಾಗಿ SC ST ಜಮೀನು ಇತರೆ ಜನಾಂಗದವರು 3 ಸಾಗುವಳಿ ಮಾಡ್ತಾ ಬಂದಾರ. ಇಂದಿನವರೆಗೆ ಸರ್ಕಾರ ಅವರಿಗೆ ಪಟ್ಟ ನೀಡಿ ನೋಡಿ, ಬಳ್ಳಾರಿ ಜಿಲ್ಲೆ ಒಳಗೆ 24,000 ಸಾಹುಕಾರಗಳಿಗೆ ಸರ್ಕಾರ ಕೊಡ್ತಾ ಇದೆ. ಆದರೆ ಇಲ್ಲಿ ಇರ್ತಕ್ಕಂಥ 1.5 ಎಕರೆ 3/4 ಎಕರೆ ಇರ್ತಕ್ಕಂಥ ರೈತರಿಗೆ ಯಾರು ಕೂಡ ಇವತ್ತು ಪಟ್ಟ ಕೊಡ್ತಾ ಇಲ್ಲ. ನಾವ್ಯಾರು ಕೂಡ ಕೈಗಾರಿಕೆಯನ್ನು ಕೇಳ್ತಾ ಇಲ್ಲ. ನಮ್ಮ ಹೊಟ್ಟೆ ಪಾಡಿಗಾಗಿ 1 ಭೂಮಿ ಮಾಡತಕ್ಕಂಥ ರೈತರಿಗೆ ಪಟ್ಟ ಕೊಡಬೇಕು. ಈ ಹಿಂದೆ ಇಲ್ಲಿ ಸರ್ಕಾರ ಶಿಫಾರಸು ಮಾಡಿದೆ, ಕೆಲವು ಜನರಿಗೆ ಪಟ್ಟ ಕೊಟ್ಟಿದೆ. ಅದರ ಪ್ರಕಾರ ಈ ಒಂದು ರೈತರಿಗೆ ಪಟ್ಟ ಕೊಡಬೇಕೆಂದು ಕಳೆದ 141 ದಿನಗಳ ಕಾಲ ರೈತರು ಇಲ್ಲಿ ಧರಣಿ ನಡೀತಾ ಇದೆ. ನೋಡಿ, ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಸರ್ಕಾರಕ್ಕೆ ಈಗ ಶಿಫಾರಸು ಮಾಡಿದ್ದಾರೆ. ಸರ್ಕಾರ ಶಿಫಾರಸು ಮಾಡಿದರೂ ಕೂಡ ಇವತ್ತು ಜಿಲ್ಲಾಡಳಿತಕ್ಕೆ ಸ್ವಾಗತ ಮಾಡ್ತಾ, ಆದರೆ ಇಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು, ನಾಳೆ ಚುನಾವಣೆ ಬರ್ತದೆ, ಯಾಕೆ ಈ ಒಂದು ಕಠೋರವಾದಂಥ ನಿರ್ಧಾರಕ್ಕೆ ಈ ಜನಗಳು ಬಂದಾರ ಅಂತಂದರೆ, ಕಳೆದ 75 ನಾವು ದಲಿತರ ಉದ್ಧಾರ ಮಾಡ್ತೇವೆ, ರೈತರ ಉದ್ಧಾರ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಜನಗಳು ಇವತ್ತಿಗೂ ಕೂಡ ನಮಗೆ ಪಟ್ಟ ಕೊಡೋಕ್ಕಾಗಿಲ್ಲ. ಯಾಕೆ ನಾವು ಓಟ್ ಹಾಕಬೇಕು? ಓಟ್ ಹಾಕೋದ್ರಿಂದ ಏನು ಪ್ರಯೋಜನ ಐತೆ? ನಾವು ಓಟ್ ಹಾಕಬೇಕಾದ್ರೆ ನಮ್ಮ ಸಮಸ್ಯೆ ಏನೈತಲ್ಲ, ಮಲ್ಲಪ್ಪನ ಭೂಮಿ ಏನೈತಲ್ಲ, ಕೆರೆ ಅಲ್ಲ, ಸರ್ಕಾರ ಅಂತ ಅಲ್ಲ, ಇದು ಸರ್ಕಾರ ಪಟ್ಟ ಕೊಡ್ಬೋದು ಅಂತೇಳಿ ಇವತ್ತು ಸರ್ಕಾರಕ್ಕೆ ಜಿಲ್ಲಾಡಳಿತ ಶಿಫಾರಸು ಮಾಡಿದೆ. ಇದನ್ನು ಯಾರು ಕೇಳಬೇಕು? ಇವತ್ತು ರಾಜ್ಯ ಸರ್ಕಾರಕ್ಕೆ ಕಂದಾಯ ಸಚಿವರು, ಮುಖ್ಯಮಂತ್ರಿಗಳು ಗಮನ ಸೆಳೆಯುವಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು, ಇಲ್ಲಿರ್ತಕ್ಕಂಥ ಶಾಸಕರು, ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಸರ್ಕಾರದ ಮೇಲೆ ಗಮನ ತಂದು ಸರ್ಕಾರಕ್ಕೆ ಗಮನ ಸೆಳಿಬೇಕು ಅಂತೇಳಿ ನಾವು ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಯಾವುದೇ ಉದ್ದೇಶಕ್ಕೆ ಅಲ್ಲ, ಯಾರೇ ಸೇಡಿಗೋಸ್ಕರ ಅಲ್ಲ, ಯಾರು ಈ ದುರುದ್ದೇಶದಿಂದ ಯಾರು ಮಾಡಿದ್ದಲ್ಲ. ನಾವು 75 ಕಾಲ ಇವತ್ತೇನು ನಾವು ಮತದಾನ ಮಾಡೀವಿ, ಇಂದಿರಾ ಗಾಂಧಿ ಕಾಲದಿಂದಲೂ ಇಲ್ಲಿಯವರೆಗೂ ನಾವು ಓಟ್ ಹಾಕೀವಿ. ಆದರೆ ಇವತ್ತುವರೆಗೆ ನಮಗೆ ಪಟ್ಟ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ನಮಗೆ ನೋವಿದೆ. ಆ ಉದ್ದೇಶಕ್ಕಾಗಿಯೇ ಕೂಡಲೇ ಸರ್ಕಾರ ಬರಬೇಕು. ಇನ್ನು 1 ಸಮಯ ಇದೆ, ಇನ್ನು 1 ಸಮಯದೊಳಗೆ ನಮಗೆ ರೈತರಿಗೆ ಪಟ್ಟ ಕೊಡುವಂಥ ನಿರ್ಧಾರವನ್ನು ಜಿಲ್ಲಾಡಳಿತ ಮಾಡಬೇಕು. ಮಾಡದೇ ಇದ್ದರೆ ಈ ಚುನಾವಣೆ 204 ದಲಿತ ಕುಟುಂಬಗಳು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೇವೆ. ಅದರ ಜೊತೆಗೆ ನಮ್ಮ ಬಂಧು ಬಳಗ ಇರಲೆಲ್ಲ ಕೂಡ ಹೇಳಿ ಈ ಚುನಾವಣೆಗೆ ಭಾಗವಹಿಸಲಾರದಂಥ ರೀತಿಯಲ್ಲಿ
ಮಾಡ್ತಾ ಇದೇವೆ. ಇದಕ್ಕೆ ಅವಕಾಶ ಕೊಡದೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕಂತೂ ರೈತ ಸಂಘ 141 ದಿನಗಳ ಕಾಲ ನಡೀತಕ್ಕಂಥ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತಾ ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಂತೂ ಒತ್ತಾಯ ಮಾಡ್ತೀವಿ.